ತುಂಬ ಮಾತಾಡ್ತಿದ್ವಿ, ಫ್ಯಾಮಿಲೀಸ್ ಆಗಿ ಬೆರೀತಿದ್ವಿ. ಟೈಮ್ ಇತ್ತಲ್ಲ ಆಗ. ಅಫ್ಕೋರ್ಸ್ ತುಂಬ ಒಳ್ಳೆ ಆರ್ಟಿಸ್ಟ್ ಅಂದರೆ ಸಿನಿಮಾ ಕಲಾವಿದೆ ಅಲ್ಲದೆ ಒಳ್ಳೆ ಆರ್ಟಿಸ್ಟ್ ಕೂಡ, ತುಂಬ ಸ್ಕೆಚ್ ಗಿಚ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನಗೆ ಅದು ತುಂಬ ಏರಿಯಾ ಆಫ್ ಇಂಟ್ರೆಸ್ಟ್. ಒಳ್ಳೆ ಡ್ಯಾನ್ಸರ್, ಅದು ಸ್ವಲ್ಪ ನಮ್ಮ ಸ್ಟ್ರಗಲ್ ಮಾಡ್ತೀವಿ. ಏ ನೀವು ತುಂಬ ಚೆನ್ನಾಗಿ ಹಾಡ್ತೀರ ಅಂತ, ಏ ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರ, ನಾವು ಈ ರೀತಿ ಹೊಗಳ್ಕೊಂಡು ಕಾಲು ಹೇಳ್ಕೊಂಡು ಒಂದಷ್ಟು ಮಾತಾಡ್ತಾ ಒಂದು ಫೈನ್ ಡೇ ಒಂದು ಅಂದರೆ ಸಾರಿ ಒಂದೆರಡು ಇನ್ಸಿಡೆಂಟ್ನ ಹೇಳೋಕ್ಕಾಗಲ್ಲ, ನನ್ನ ಪರ್ಸ್ನಲ್ ಇನ್ಸಿಡೆಂಟ್ಸ್. ಆ ಒಂದೆರಡು ಘಟನೆಗಳು ತುಂಬ ಕಾಡಿದ್ದಾಗ ತುಂಬ ನಾನು ತುಂಬ ತೊಂದರೆ ಅಂತ ತೊಂದರೆ ಆಸ್ ಇನ್ ಬಿಕ್ಕಟ್ಟಿನಲ್ಲಿ ಸಿಕ್ಕಿದ್ರು, ಮಾನಸಿಕ ಬಿಕ್ಕಟ್ಟು ಅಂತ ಕರಿಬೋದು. ಆ ಥರದ್ದು ಒಂದು ಫೇಸಲ್ಲಿದ್ದಾಗ ನನಗೆ ಒಂದು ಅಂದರೆ ಗೆಳತಿಯಾಗಿ ಒಬ್ಬ ಮನೆಯ ಅಂದರೆ ಒಂದು ತಾಯಿ ಥರ ಅಂತ ಅನ್ಕೋಬೋದು, ಅಕ್ಕನ ಥರ ಅನ್ಕೋಬೋದು, ತಂಗಿ ಥರ ಅನ್ಕೋಬೋದು, ಆ ಎಲ್ಲ ಆಗಿ ನಿಂತು ಧೈರ್ಯ ತುಂಬಿದವರು ಹರಿಪ್ರಿಯ. ನನ್ನ ಆ ಒಂದು ಬಿಕ್ಕಟ್ಟಿನಿಂದ ಆಚೆ ಕರ್ಕೊಂಬಂದಿದ್ದವರೇ, ಅದನ್ನ ಪರ್ಸ್ನಲಾಗಿ ಮಾತಾಡೋಣ ಆಮೇಲೆ. ಆ ಒಂದು ಫೇಸಲ್ಲಿದ್ದಾಗ ಆ ಮ್ಯೂಚುವಲ್ ಅಡ್ಮಿರೇಷನ್ ಇತ್ತು. ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಬ್ಬರಿಗೊಬ್ರಿಗೆ ಇಷ್ಟ ಇತ್ತು, ಕಾಲ ಕಳೀತಾ ಇದ್ವಿ, ಬೆರೀತಾ ಇದ್ವಿ, ಸಿಗ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಒಟ್ಟಿಗೆ ಫ್ಯಾಮಿಲೀಸ್ ಎಲ್ಲ ಕೂತು ಹರಡ್ತಾ ಇದ್ವಿ. ಸೊ ಅದನ್ನು ಒಂದು ಹೆಸರು ಅಂತ ಕೊಟ್ಟಿರಲಿಲ್ಲ ಅದಕ್ಕೆ, ಒಂದು ಒಂದು ಈ ಪ್ರಪೋಸ್ ಮಾಡು ಇನ್ನೊಂದು ಅನ್ನೋ ರೀತಿ ಯಾವತ್ತು ಮಾಡಿರಲಿಲ್ಲ, ಆಗಿರಲಿಲ್ಲ, ಲವ್ ಯು ಲವ್ ಯು ಹೇಳ್ಕೊಂಡಿರಲಿಲ್ಲ. ಮ್ಯೂಚುವಲ್ ಆಗಿ ಇಷ್ಟ ಆಯ್ತು, ಗೌರವ ಆಯ್ತು, ಇಷ್ಟಕ್ಕಿಂತ ರೆಸ್ಪೆಕ್ಟ್ ಜಾಸ್ತಿ ಇತ್ತು. ಸೊ ಆ ರೆಸ್ಪೆಕ್ಟ್ಗೆ ಒಂದು ಹೆಸರು ಕೊಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಒಂದು ದಿವಸ ಒಂದು ಯಾವಾಗ ಅದೇ ಲಾಕ್ಡೌನ್ ಪೋಸ್ಟ್ ಲಾಕ್ಡೌನ್ ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ನಾನು ಇನ್ನು ಆಗಲ್ಲ ನನ್ನ ಕೈಲಿ, ನಿಮ್ಗೇನಾದ್ರು ಅನಿಸ್ತಾ ಇದ್ರೆ ದಯವಿಟ್ಟು ನೀವು ಹೇಳ್ಬಿಡಿ, ನಂಗೆ ಅದೊಂದು ಅವಕಾಶ ಕೊಡಿ ಲೈಫಲ್ಲಿ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ ಅಂದರೆ ಒಂದೇ ಟೈಮಲ್ಲಿ ಮೇ ಬಿ ನಾವಿಬ್ರು ವಿ ಫೆಲ್ಟ್ ಸೇಮ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಅದು ಮಾನಸಿಕವಾಗಿ ವೆನ್ ಹಿ ವಾಸ್ ಲೋ ಅಂತ ಹೇಳೋದಲ್ವಾ, ಈವನ್ ಐ ವಾಸ್ ಇನ್ ದ ಸೇಮ್ ಫೇಸ್ ಒಂದು ಸ್ವಲ್ಪ. ಸೊ ಆವಾಗ ಒಬ್ಬರೊಬ್ಬರು ನಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ನಮ್ಮ ಲೈಫ್ ಬಗ್ಗೆ ಒಂದಷ್ಟು ಮಾತುಕತೆ ಆಯಿತು. ಸೊ ವಾಟ್ ವಿ ಎಕ್ಸ್ಪೆಕ್ಟ್ ಔಟ್ ಆಫ್ ಲೈಫ್ ಅನ್ನೋದು ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಂಡ್ವಿ. ಸೊ ಐ ಥಿಂಕ್ ಮೇ ಬಿ ದಟ್ ವಾಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಆ ಒಂದು ಗೌರವ, ಪರಸ್ಪರ ಗೌರವ ಆ್ಯಂಡ್ ಪರಸ್ಪರ ಇಬ್ಬರು ಕಷ್ಟಗಳ ಒಂದು ಅದೇ ಗೆಳೆತನದಿಂದ ಕಷ್ಟಗಳು ಗೊತ್ತಾಯ್ತಲ್ಲ, ಅದಕ್ಕೆ ಸ್ಪಂದಿಸ್ತಾ ಎಲ್ಲೋ ಒಂದು ಕಡೆ ನನಗಿದ್ದ ಒಂದಷ್ಟು ಸಮಸ್ಯೆಗಳಿಗೆ ಅವರು ಜೊತೆಯಾಗಿ ಹೆಗಲು ಕೊಟ್ಟು ನಿಂತು ಅವರ ಕಷ್ಟಕಾರ್ಪಣ್ಯಗಳಿಗೆ ನಾನು ಕೈಲಾದ ಮಟ್ಟಿಗೆ ನಾನು. ಪ್ರತಿಯೊಂದು ಹೆಣ್ಮಗುಗೂ ತಂದೆ ತುಂಬ ಇಂಪಾರ್ಟೆಂಟ್. ಐ ಮಿಸ್ ಹಿಮ್. ಅವರು ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡ್ರು, ನಾನು ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ, ಎಲ್ಲೋ ಒಂದು ಕಡೆ ಹುಡುಕಾಟ ಇರುತ್ತಲ್ಲ. ಸಾಕಷ್ಟು ಕ್ವಾಲಿಟೀಸ್ ನಮ್ಮ ತಂದೆಯಲ್ಲಿ ನೋಡಿರೋಂಥ ಕ್ವಾಲಿಟೀಸ್ ನನಗೆ ನನ್ನ ಸಿಂಹನಲ್ಲೇ ನಾನು ಕಂಡೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ನಮಗೇನೋ ಇಲ್ಲದೆ ಇದ್ದಾಗ ಮಿಸ್ ಮಾಡ್ಕೊಂಡಾಗ ಅದ್ರ ಹುಡುಕಾಟದಲ್ಲಿ ನಾವು ಇರ್ತೀವಿ, ಆ ಥರ ಪರಸ್ಪರ ಹುಡುಕಾಟನೂ ಇರ್ಬೋದು. ಅದಕ್ಕೆ ಒಂದು ದಿವಸ ಆ ಒಂದು ಇಟ್ಸ್ ಅ ಸ್ಪೆಷಲ್ ಡೇ, ಆಸ್ಪಿಷಿಯಸ್ ಡೇ, ಅವರ ತಂದೆಯ ಕಾರ್ಯದ ದಿವಸ, ಶ್ರಾದ್ದದ ದಿವಸ, ತಡಿಲಾರದೆ ನಾನು ನೀವು ಏನು ಮಾತಾಡಬೇಡಿ, ನಾನು ಹೆಂಗೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಹೋಗ್ತೀನಿ, ನೀವು ರಿಪ್ಲೈ ಮಾಡಬಾರ್ದು ಅಂತೇಳಿ ಧೈರ್ಯ ಮಾಡ್ಬಿಟ್ಟು ಕಣ್ಣು ಮುಚ್ಕೊಂಡು ಪ್ರಪೋಸ್ ಮಾಡಿಬಿಟ್ಟೆ ಫೋನಲ್ಲಿ. ಹಾಂ, ಇವ್ರ ಪಾಪ ಮಾತಾಡಂಗೂ ಇರಲಿಲ್ಲ, ಬೆಳಗ್ಗೆದ್ದು ಕಾರ್ಯ ಇತ್ತು, ಶ್ರಾದ್ದ ಆಯಿತು, ತಡರಾತ್ರಿ ಹಂಗೆ ಮಾತಾಡ್ತಾ ನೀವು ದಯವಿಟ್ಟು ರೆಸ್ಪಾಂಡ್ ಮಾಡಬಾರ್ದು, ಮಾಡೋಕ್ಕೂ ಆಗ್ತಿರ್ಲಿಲ್ಲ ಪಾಪ ತಾಯಿ ಇದ್ರ ಜೊತೆಯಲ್ಲಿ. ರೆಸ್ಪಾಂಡ್ ಮಾಡೋಕೆ ಆಗ್ತಿರ್ಲಿಲ್ಲ, ಇವ್ರು ಏನು ಹೇಳ್ತಾರೋ ನಾನು ಸೈಲೆಂಟಾಗಿ ಕೇಳಿಸ್ಕೊಂಡಿರ್ಬೇಕಾಗಿತ್ತು. ಸೊ ಮಾತಾಡ್ತಾ ನನ್ನ ಮನಸ್ಸಿನ ಭಾವನೆಯನ್ನು ನಿವೇದನೆ ಮಾಡಿ ಪ್ರಪೋಸ್ ಮಾಡಿದ್ದು ನಾನೇ. ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಮದುವೆ ಮನೆಯಲ್ಲಿ ಹೇಳ್ಕೊಳ್ಳೋದಂತ. ಸೊ ನನಗೂ ಹೇಳ್ಕೋಬೇಕು ಅಂತಿತ್ತು ಆವಾಗ, ಬಿಕಾಸ್ ಅಷ್ಟೇ ಇಷ್ಟ ಆಯಿತು. ಸೊ ಆವಾಗ ಟು ಮೇಕ್ ಮೀ ಫೀಲ್ ಸ್ಪೆಷಲ್, ಸೊ ಹಿ ಸೆಡ್ ನೋ ನೋ ನೋ, ಯು ಆರ್ ನಾಟ್ ಸೇಯಿಂಗ್ ದ್ಯಾಟ್, ನೀವು ಹೇಳಬೇಡಿ, ನಾನೇ ಹೇಳಬೇಕು ಅಂದ್ಬಿಟ್ಟು. ಸೊ ಹಿ ಮೇಡ್ ಮೀ ಫೀಲ್ ರಿಯಲಿ ಸ್ಪೆಷಲ್. ದಟ್ ವಾಸ್ ಎ ವೆರಿ ಎಮೋಷ್ನಲ್ ಡೇ. ಅಪ್ಪ ತೀರ್ಕೊಂಡಿದ್ದ ದಿನ ಕೂಡ ಪೂಜೆ ನಡೀತಿತ್ತು, ಅವರು ನನ್ನ ಬಿಟ್ಟು ಹೋಗಿರೋ ದಿನ ಅವರೇ ನನಗೆ ಇವ್ರನ್ನ ಕೊಟ್ಟಿದ್ದು ಅಂತ ಅನ್ನಿಸ್ತು. ಸೊ ಹಂಗೆ ಜೊತೆಯಾದ್ವಿ. ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.